ಮೈತ್ರಿ ಪಕ್ಷದ ಶಾಸಕ ಸಚಿವರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಕಳೆದ 10 ವರ್ಷದಿಂದ ಹಾಸನ ಜಿಲ್ಲೆಗೆ ಏನು ಕೆಲಸ ಆಗಿರಲಿಲ್ಲ ಎಂದು ಸಚಿವ ರೇವಣ್ಣ ಸಭೆಯಲ್ಲಿ ಹೇಳಿದ ನಂತರ ಬೆಂಕಿ ಹತ್ತಿಕೊಂಡಿತು. ಸಚಿವರ ಮಾತಿನಿಂದ ಕೆರಳಿದ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ಈ ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿಯೂ ಕೆಲಸವಾಗಿದೆ, ನೀವು ಹಾಗೆ ಹೇಳಬೇಡಿ ಎಂದು ಕೈ ಶಾಸಕ ಗೋಪಾಲಸ್ವಾಮಿ ಅವರು ರೇವಣ್ಣ ಅವರ ವಿರುದ್ಧ ಗರಂ ಆದರು. ಏನ್ ಕೆಲಸ ಆಗಿದೆ ಹೇಳಿ ಎಂದು ಏರು ಧ್ವನಿಯಲ್ಲಿ ಸಚಿವ ರೇವಣ್ಣ ಕೇಳುತ್ತಿದ್ದಂತೆ ಹಾಸನದಲ್ಲಿ ಬೇಕಾದಷ್ಟು ಕೆಲಸ ಆಗಿದೆ ಎಂದು ಶಾಸಕರು ಪ್ರತ್ಯುತ್ತರ ನೀಡಿದ್ರು. ಬರೀ ಇಂಜಿನಿಯರಿಂಗ್ ಕಾಲೇಜ್ ಡೋರ್ ರಿಪೇರಿ ಮಾಡಲು ನಿಮ್ಮಿಂದ ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರೇವಣ್ಣ, ನಿಮ್ಮ ಅವಧಿಯಲ್ಲಿ ಕಾಲೇಜು ಮುಚ್ಚೋ ಹಾಗಾಗಿದೆ ಎಂದು ಕಿಡಿಕಾರಿದ್ರು. ನಮ್ಮ ಸರ್ಕಾರದ ಅವಧಿಯಲ್ಲಿಯೂ ಕೆಲಸ ಆಗಿದೆ, ನೀವ್ಯಾಕೆ ಆಗಿಲ್ಲ ಅಂತ ಹೇಳ್ತೀರಾ? ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿಯೂ ಕೆರೆ ತುಂಬಿಸುವ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳು ಜಾರಿಯಾಗಿವೆ ಎಂದು ಪರಿಷತ್ ಸದಸ್ಯರಾದ ಗೋಪಾಲಸ್ವಾಮಿ ವಾಗ್ವಿವಾದ ಕೇಳಿದರು. ರೇವಣ್ಣ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಆಗ್ಬೇಕಿತ್ತೇನೋ ಅನ್ನೋ ಆಸೆ ಇದೆ ಕಾಣಿಸುತ್ತೆ ಎಂದು ಸಚಿವ ಕೃಷ್ಣ ಬೈರೇಗೌಡರು ಜಗಳಕ್ಕೆ ತ್ಯಾತೆ ಹಚ್ಚಿದ್ರು. ರೀ ಪ್ರೀತಮ್, ನೀನು ಜಗಳ ಹಚ್ಚಿ ತಮಾಷೆ ನೋಡ್ತೀಯಪ್ಪ ಎಂದು ಬಿಜೆಪಿ ಶಾಸಕ ಪ್ರೀತಮ್ಗೆ ಸಚಿವ ಬೈರೇಗೌಡ ಕಾಲೆಳೆದ್ರು. ಇನ್ನು ಬರ ನಿರ್ವಹಣೆ ಹಣ ಹಂಚಿಕೆ ವಿಚಾರದಲ್ಲಿ ಸಚಿವ ರೇವಣ್ಣ ಶಾಸಕ ಶಿವಲಿಂಗೇಗೌಡ ನಡುವೆ ಜಗಳ ಬಂದಿ ನಡೆಯಿತು. ನಮ್ಮ ತಾಲೂಕಿನ ಕುಡಿಯುವ ನೀರಿನ ಯೋಜನೆಗಾಗಿ 1 ಕೋಟಿ ಕೊಡಿ ಎಂದು ಶಾಸಕರು ಕೇಳಿದ್ರು. ರೀ ಶಿವಲಿಂಗಣ್ಣ, ಕ್ಷೇತ್ರಕ್ಕೆ ಅಲ್ಪ ಸ್ವಲ್ಪ ನೀರಾದ್ರೂ ಬರ್ತಿದೆ, ಕೆಲವು ಕಡೆ ಅದು ಕೂಡ ಇಲ್ಲ ಎಂದು ಸಚಿವ ರೇವಣ್ಣ ಉತ್ತರಿಸಿದ್ರು. ಇದಕ್ಕೆ ಆಕ್ಷೇಪಿಸಿ ಮತ್ತೆ ಮಾತಿಗಿಳಿದ ಶಾಸಕ ಶಿವಲಿಂಗೇಗೌಡ, ಯಾರಣ್ಣ ನಿಂಗೆ ಹೇಳಿದ್ದು ನಮ್ಮ ಕ್ಷೇತ್ರಕ್ಕೆ ಒಂದೇ ಒಂದು ಹನಿ ನೀರು ಬರ್ತಿಲ್ಲ ಅಂತ, ಬೇರೆ ಅದೆಲ್ಲಿಗೆ ಕೊಡ್ತಿದ್ದೀರೋ ತೋರಿಸಿ ಎಂದು ಗರಂ ಆದ್ರು. ಸಚಿವ ಕೃಷ್ಣ ಬೈರೇಗೌಡ ಮಧ್ಯ ಪ್ರವೇಶ ಮಾಡಲು ಬಿಡದೆ ಸಿಟ್ಟಿನಿಂದ ಮಾತನಾಡಿ ಶಾಸಕ ಶಿವಲಿಂಗೇಗೌಡ, ಈ ವಿಚಾರ ಮೊದಲು ಇತ್ಯರ್ಥ ಮಾಡಿ ಸರ್ ಎಂದು ಕಿಡಿಕಾರಿದ್ರು. ಈ ಇಂಜಿನಿಯರ್ ಹೇಳ್ರಿ, ಬೇಲೂರಿನಿಂದ ಒಂದೇ ಒಂದು ಹನಿ ನೀರು ಕೊಡ್ತಿದ್ದೀರಾ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸಹ ವ್ಯಕ್ತಪಡಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.